ಈ ಡೇಲಿಯಾ ಗಿಡಗಳು ಗಾರ್ಡನ್ ಅಲ್ಲಿ ಇದ್ರೆ ಗಾರ್ಡನ್ ಅಲ್ಲಿ ಓಡಾಡ್ತಾ ಇರೋರ್ಗೆ ಒಂಥರ ಮನಸ್ಸು ಸಂತೋಷವಾಗುತ್ತೆ, ಖುಷಿ ಆಗುತ್ತೆ. ಇದನ್ನ ಜೂನ್ ಜುಲೈ ಅಲ್ಲಿ ನೆಟ್ರೆ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ತುಂಬಾ ಹೂಗಳು ಬಿಟ್ಟು ಅರಳುತ್ತೆ. ಆದ್ಮೇಲೆ ಚಳಿಗಾಲ ಆದ್ಮೇಲೆ ಇದು ಹೂ ಬಿಡೋದು ಸ್ಟಾಪ್ ಆಗುತ್ತೆ. ಆಮೇಲೆ ಅದರಲ್ಲಿ ಗೆಡ್ಡೆಗಳು ಡೆವಲಪ್ ಆಗಿರುತ್ತೆ ಕೆಳಗಡೆ. ಆ ಗೆಡ್ಡೆಗಳನ್ನ ನಾವು ಮರಳಲ್ಲಿ ಇಟ್ಕೊಂಡು ಹೂತಿಟ್ಟು ಅದನ್ನ ಸಂರಕ್ಷಣೆ ಮಾಡಿ ಮುಂದಿನ ವರ್ಷ ನೆಟ್ಟು ಹೊಸ ಗಿಡಗಳನ್ನ ಪಡ್ಕೊಳ್ಬಹುದು. ಇದು ಚಿಟ್ಟೆಗಳನ್ನೆಲ್ಲ ಆಕರ್ಷಣೆ ಮಾಡುತ್ತೆ. ತುಂಬಾ ಚೆನ್ನಾಗಿದೆ ಇದು. ಇದರಲ್ಲಿ ಬೇರೆ ಬೇರೆ ಕಲರ್ ಎಲ್ಲ ಇರುತ್ತೆ, ಕೆಂಪು, ಹಳದಿ, ಬಿಳಿ, ಮೆರೂನ್ ಎಲ್ಲ ಬಣ್ಣದಲ್ಲೂ ಸಿಗುತ್ತೆ ಇದು. ನನ್ನ ಗಾರ್ಡನ್ ಅಲ್ಲಿ ಇದಿಷ್ಟೇ ಕಲರ್ಸ್ ಇರೋದು, ಒಂದೆರಡು ಮೂರು ಕಲರ್ ಇದೆ ಅಷ್ಟೇ. ಇನ್ನ ಆ ಗಿಡಗಳು ಬೆಳೆದು ಅದರಲ್ಲಿ ಮೊಗ್ಗು ಕಚ್ತಾ ಇದೆ ಇವಾಗ, ಅದು ಹೂಗಳನ್ನ ಬಿಡುತ್ತೆ. ಸುಮಾರು ಒಂದು 10-20 ಮೊಗ್ಗುಗಳಿದೆ ಇಲ್ಲಿ ನೋಡಿ. ಇಲ್ಲಿ ಮೊಗ್ಗುಗಳು ಎಷ್ಟೊಂದಿದೆ ಅಂತ ಇಲ್ಲಿ ಇವೆಲ್ಲ ಅರಳಿದ್ರೆ ತುಂಬಾ ಚೆನ್ನಾಗಾಗುತ್ತೆ. ಇದನ್ನ ಬೊಕ್ಕೆಗಳಲ್ಲಿ ಮತ್ತು ಫಂಕ್ಷನ್ಗಳಲ್ಲಿ ಅಲಂಕಾರ ಮಾಡೋದಕ್ಕೆ ಅಲಂಕಾರಿಕ ಸಾಧನವಾಗಿ ಬಳಸ್ಕೊಳ್ತಾರೆ. ಈ ಡೇಲಿಯಾ ಫ್ಲವರು ರಾಣಿ ಎಲಿಜಬೆತ್ಗೆ ತುಂಬಾ ಫೇವ್ರೇಟ್ ಫ್ಲವರ್ ಆಗಿತ್ತಂತೆ ಇದು, ಹಾಗಂತ ಹೇಳ್ತಾರೆ. ಫೇವ್ರೇಟ್ ಫ್ಲವರ್, ತುಂಬಾ ಚೆನ್ನಾಗಿದೆ, ಆಕರ್ಷಕವಾಗಿದೆ, ಇದನ್ನೆಲ್ಲರೂ ಇಷ್ಟಪಡ್ತಾರೆ.